ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನಗೌಡ. ಹಿಂದಿನ ಸಂಚಿಕೆಯಲ್ಲಿ ಕಿಂದಮ ಋಷಿಯ ಶಾಪವು ಪಾಂಡವಿನ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರ್ತು ಅಂತ ನೋಡಿದ್ವಿ. ಇಂದಿನ ಸಂಚಿಕೆಯಲ್ಲಿ ಮುಂದೇನಾಗತ್ತೆ ಅಂತ ನೋಡೋಣ, ಬನ್ನಿ. ಹೀಗೆ ಋಷಿಯ ಶಾಪದಿಂದ ನೊಂದ ಪಾಂಡವು ಎಲ್ಲವನ್ನ ತ್ಯಜಿಸ್ತಾನೆ. ಆಸೆ ಇರಲ್ಲ ಅವನಿಗೆ, ಸುಖವಾಗಲಿ ದುಃಖವಾಗಲಿ ಅಥವಾ ರಾಜ್ಯದ ಮೇಲಿನ ಆಸೆಯಾಗಲಿ ಯಾವುದೂ ಇರಲ್ಲ. ಅವನು ಅಡವಿಯಲ್ಲೇ ವಾಸ ಮಾಡಬೇಕು ಅಂತ ಅಂದ್ಕೋತಾನೆ. ಹಾಗೆ ಅಲ್ಲೇ ಹಲವು ದಿನಗಳನ್ನು ಕಳೀತಾನೆ. ಆದರೆ ಅವನಿಗೆ ಒಂದು ಕೊರತೆ ಇರುತ್ತೆ. ಅದೇನಂತ ಹೇಳಿದರೆ ಅವನಿಗೆ ಮಕ್ಕಳಿರಲ್ಲ. ಅದೇ ಅವನ ತಲೆಯಲ್ಲಿ ಓಡಾಡ್ತಾ ಇರತ್ತೆ. ಹಾಗೆ ಅವನಿಗೆ ಮಕ್ಕಳು ಬೇಕು ಎಂಬ ಹಂಬಲವು ಜೋರಾಗುತ್ತಾ ಬರುತ್ತೆ. ಪಾಂಡವು ಒಂದು ದಿನ ತನ್ನ ಪತ್ನಿಯಾದ ಕುಂತಿಯಲ್ಲಿಗೆ ಬರ್ತಾನೆ. ಬಂದು ಕುಂತಿಯ ಬಳಿ ಹೇಳ್ತಾನೆ ಏನಂದರೆ, ನೋಡು, ಮಕ್ಕಳಿಲ್ಲದಿರುವುದು ನರಕಕ್ಕೆ ಸಮಾನ. ನನಗೆ ಮಕ್ಕಳು ಬೇಕೆಂಬ ಆಸೆ ಜಾಸ್ತಿಯಾಗುತ್ತಿದೆ ಅಂತ ಹೇಳ್ತಾನೆ. ಯಾಕಂದರೆ ನನಗೆ ಇನ್ನು ಮೇಲೆ ಮಕ್ಕಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಹಾಗೆ ನೀನು ನನಗೆ ಮಕ್ಕಳನ್ನು ಪಡೆಯಲು ಸಹಕರಿಸಬೇಕು ಅಂತ ಹೇಳ್ತಾನೆ. ಹಾಗೆ ಅವನು ತನ್ನ ಪತ್ನಿಗೆ ಹೇಳ್ತಾನೆ, ನಿನ್ನ ಅತ್ತೆ ಮಾಡಿದ ಹಾಗೆ ನೀನು ಒಬ್ಬ ಋಷಿಯ ಸಹಾಯದಿಂದ ಮಕ್ಕಳನ್ನು ಪಡೆಯಬೇಕು, ಹಾಗೆ ಕುರುವಂಶವನ್ನು ಉದ್ಧರಿಸಲು ಸಹಾಯ ಮಾಡಬೇಕು ಅಂತ. ಅದನ್ನು ಕೇಳಿ ಕುಂತಿ ಹೇಳ್ತಾಳೆ, ನನ್ನಿಂದ ಇದು ಸಾಧ್ಯವಿಲ್ಲ. ನಿಮ್ಮನ್ನು ವರಿಸಿದ ನಂತರ ನಾನು ನಿಮ್ಮವಳಾಗಿರುತ್ತೇನೆ. ಹಾಗೆ ನೀವೇ ನನಗೆ ಸರ್ವಸ್ವ, ನೀವೇ ನನಗೆ ಎಲ್ಲವೂ. ಹಾಗೆ ನಾನು ಮಾಡಲು ಇಷ್ಟಪಡದ ಕೆಲಸವನ್ನು ನನಗೆ ಒತ್ತಾಯಿಸಬೇಡ ಅಂತ ತನ್ನ ಗಂಡನಿಗೆ ಹೇಳ್ತಾನೆ. ಇದರಿಂದ ಬೇಸೆತ್ತ ಪಾಂಡು ಹಾಗೆ ಇರ್ತಾನೆ. ಆದರೆ ಅವನಿಗೆ ಮಕ್ಕಳು ಬೇಕು ಅನ್ನೋ ಅಂತ ಹಂಬಲ ಇನ್ನೂ ಜಾಸ್ತಿ ಆಗ್ತಾನೆ ಇರತ್ತೆ. ಹೀಗೆ ದಿನಗಳು ಉರುಳಿತು. ಆದರೆ ಪಾಂಡು ಬಹಳ ದುಃಖಿತನಾಗಿರ್ತಾನೆ. ಪಾಂಡುವಿನ ದುಃಖವನ್ನು ನೋಡಲಾರದೆ ಕುಂತಿಯು ಅವನ ಬಳಿ ಬರ್ತಾಳೆ. ಬಂದು ಹೇಳ್ತಾಳೆ, ರಾಜ, ನಿನಗೆ ಮಕ್ಕಳು ಪಡೆಯಬೇಕೆಂಬ ಆಸೆ ಹೆಚ್ಚಾಗಿದೆ ಎಂದು ನನಗೆ ತಿಳಿದಿದೆ. ಅದಕ್ಕೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು. ಹಾಗೆ ಅವಳು ತಾನು ಬಾಲ್ಯದಲ್ಲಿರುವಾಗ ತನಗೆ ದುರ್ವಾಸ ಮಹರ್ಷಿಯು ನೀಡಿರುವಂತಹ ವಿದ್ಯೆ, ಹಾಗೆ ಅವರು ಉಪಚಾರ ಮಾಡಿರುವ ಮಂತ್ರ ವಿದ್ಯೆಯ ಬಗ್ಗೆ ಪಾಂಡುವಿಗೆ ವಿವರಿಸ್ತಾಳೆ. ಇದನ್ನು ಕೇಳಿದ ಪಾಂಡುಗೆ ಬಹಳ ಖುಷಿಯಾಗುತ್ತೆ. ಹಾಗೆ ಅವನು ಅವಳಿಗೆ ಹೇಳ್ತಾಳೆ, ನಮ್ಮ ಕುರುವಂಶವನ್ನು ಉದ್ಧಾರ ಮಾಡಲು ನಾವು ಈ ಮಂತ್ರವನ್ನು ಉಪಯೋಗಿಸಿ ಮಕ್ಕಳನ್ನು ಪಡೆಯೋಣ ಅಂತ. ಹಾಗೆ ನಮ್ಮ ಕುರುವಂಶವನ್ನು ಉದ್ಧಾರವಾಗಬೇಕಾದ್ರೆ ಧರ್ಮವನ್ನು ಆಚರಿಸುವ ಒಬ್ಬ ಮಹಾ ಪುರುಷ ನಮಗೆ ಬೇಕು ಅಂತ. ಹಾಗಾಗಿ ಧರ್ಮದೇವನನ್ನು ಕುರಿತು ನೀನು ಈ ಮಂತ್ರವನ್ನು ಜಪಿಸು ಅಂತ ಪಾಂಡು ಕುಂತಿಗೆ ಹೇಳ್ತಾಳೆ. ಹಾಗೆ ಕುಂತಿ ಅಡವಿಗೆ ಹೋಗ್ತಾಳೆ. ಹೋಗಿ ಧರ್ಮದೇವನನ್ನು ಕುರಿತು ಈ ಮಂತ್ರವನ್ನು ಉಚ್ಚರಿಸ್ತಾನೆ. ಆಗ ಅಲ್ಲಿ ಒಂದು ಅಶರೀರವಾಣಿ ಕೇಳಿಸತ್ತೆ. ಏನಂದರೆ ಅದು ಹೇಳತ್ತೆ, ಈಗ ನಿನಗೆ ಹುಟ್ಟುವ ಮಗು ಮುಂದೆ ಭವಿಷ್ಯದಲ್ಲಿ ಧರ್ಮಕ್ಕೋಸ್ಕರ ಹೋರಾಟ ಮಾಡುವನು, ಹಾಗೆ ಯಾವುದೇ ಕಾರಣಕ್ಕೆ ಧರ್ಮವನ್ನು ತ್ಯಜಿಸಲಾರನು ಅಂತ ಕೇಳತ್ತೆ. ಇದನ್ನು ಕೇಳಿದ ಅವರಿಬ್ಬರಿಗೂ ಬಹಳ ಸಂತೋಷವಾಗತ್ತೆ. ಹಾಗೆ ಕುಂತಿಯು ಒಂದು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಆ ಮಗುವಿಗೆ ಧರ್ಮರಾಯ ಅಂತ ಹೆಸರನ್ನ ಇಡ್ತಾಳೆ. ಧರ್ಮರಾಯ ಎಂದರೆ ಧರ್ಮವನ್ನು ಮೆರೆಸುವನು ಎಂದು. ಹೀಗೆ ಕಾಲಗಳು ಉರುಳಿದವು. ಒಂದು ವರ್ಷಗಳೇ ಕಳೆದು ಹೋದವು. ಆದರೆ ಪಾಂಡುವಿಗೆ ಇನ್ನೊಂದು ಮಗು ಬೇಕು ಅಂತ ಅನ್ಸತ್ತೆ. ಹಾಗೆ ಅವನು ಕುಂತಿಯ ಬಳಿ ಬಂದು ಕೇಳ್ತಾನೆ, ನಮಗೆ ಇನ್ನೊಬ್ಬ ಮಹಾನ್ ಯೋಧ, ಬಲಿಷ್ಠವಾಗಿರುವ ಮಗು ಬೇಕು ಅಂತ. ಹಾಗೆ ಕುಂತಿಯು ವಾಯುವನ್ನು ಕುರಿತು ಮಂತ್ರವನ್ನು ಉಚ್ಚರಿಸ್ತಾಳೆ. ಆಗ ಅಲ್ಲಿ ಇನ್ನೊಂದು ಸಲ ಅಶರೀರವಾಣಿ ಕೇಳಿಸತ್ತೆ. ಏನಂದರೆ ನಿನಗೆ ಹುಟ್ಟಲಿರುವ ಮಗು ತುಂಬ ಬಲಶಾಲಿಯಾಗಿರುವನು, ಲೋಕಕ್ಕೆ ಅವನ ಕೀರ್ತಿ ಪಸರಿಸುವುದು ಎಂದು. ಇದನ್ನು ಕೇಳಿದ ಅವರಿಗೆ ಬಹಳ ಖುಷಿಯಾಗತ್ತೆ. ಹಾಗೆ ಮಗುವಿಗೆ ಜನ್ಮ ನೀಡ್ತಾಳೆ ಕುಂತಿ. ಆ ಮಗುವಿಗೆ ಭೀಮ ಅಂತ ಹೆಸರಿಡ್ತಾನೆ. ಹೀಗೆ ದಿನಗಳು ಉರುಳುತ್ತೆ. ಪಾಂಡುವಿಗೆ ಇನ್ನೊಂದು ಮಗು ಬೇಕು ಅಂತ ಅವನು ಕುಂತಿಯ ಬಳಿ ಕೇಳ್ತಾನೆ. ಹಾಗೆ ಪಾಂಡು ಹೇಳ್ತಾನೆ, ನೀನು ಇಂದ್ರದೇವನನ್ನು ಸ್ಮರಿಸು, ಯಾಕಂದರೆ ಇಂದ್ರನು ಸ್ವರ್ಗದ ಅಧಿಪತಿ, ನೀನು ಅವನನ್ನು ಸ್ಮರಿಸಿ ಒಂದು ಮಗುವನ್ನು ಪಡೆ ಅಂತ.
ಹಾಗೆ ಕುಂತಿಯು ಇಂದ್ರದೇವನನ್ನು ಸ್ಮರಿಸ್ತಾಳೆ, ಹಾಗೆ ಆ ಮಂತ್ರವಿದ್ಯೆಯನ್ನು ಉಚ್ಚಾರ ಮಾಡ್ತಾಳೆ. ಆಗ ಅಲ್ಲೊಂದು ಅಶರೀರವಾಣಿ ಕೇಳಿಸುತ್ತೆ. ಏನಂದರೆ ಅದು ಹೇಳತ್ತೆ, ಈಗ ಹುಟ್ಟಲಿರೋ ಮಗು ಲೋಕಕ್ಕೆ ವಿಖ್ಯಾತನಾಗುವನು, ಹಾಗೆ ಅವನು ಕುರುವಂಶವನ್ನು ವೃದ್ಧಿಗೊಳಿಸುವನು, ಇಂತಹ ವೀರ ಇನ್ನಾರು ಹುಟ್ಟಲಾರರು ಅಂತ. ಇದನ್ನು ಕೇಳಿ ಅವರಿಬ್ಬರಿಗೆ ತುಂಬ ಖುಷಿಯಾಗತ್ತೆ. ಹಾಗೆ ಇಂದ್ರನು ಪಾಂಡವಿನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಹೇಳ್ತಾನೆ, ಈ ಮಗು ಲೋಕಕ್ಕೆ ವಿಖ್ಯಾತನಾಗುವನು, ಹಾಗೆಯೇ ಇವನು ವಿಷ್ಣು ಹಾಗೂ ಕೃಷ್ಣನ ಅರ್ಧಾಂಗವೂ ಸರಿ ಅಂತ. ಹೀಗೆ ಹುಟ್ಟಿದ ಮಗುವಿಗೆ ಅರ್ಜುನ ಅಂತ ಹೆಸರಿಡ್ತಾರೆ. ಹೀಗೆ ಕುಂತಿಗೆ ಧರ್ಮಕ್ಕೆ ಹುಟ್ಟಿರುವ ಧರ್ಮರಾಯ ಅಂದರೆ ಯುಧಿಷ್ಠಿರ, ಹಾಗೆ ಭೀಮಸೇನ, ಹಾಗೆ ಅರ್ಜುನ, ಇಂತಹ ಮೂರು ಮಕ್ಕಳು ಹುಟ್ಟುತ್ತಾರೆ. ಹೀಗೆ ದಿನಗಳು ಉರುಳುತ್ತೆ. ಪಾಂಡವಿಗೆ ಇನ್ನೂ ಮಕ್ಕಳು ಬೇಕು ಅಂತ ಅನಿಸತ್ತೆ. ಅವನು ಬಂದು ಕುಂತಿಯನ್ನು ಕೇಳಿದಾಗ ಕುಂತಿ ಹೇಳ್ತಾಳೆ, ಮೂರಕ್ಕಿಂತ ಹೆಚ್ಚು ಬಾರಿ ಆ ಮಂತ್ರವನ್ನು ಉಪಯೋಗಿಸಿದರೆ ಅದು ಅಧರ್ಮಕ್ಕೆ ಸರಿ, ಹಾಗಾಗಿ ನಾನು ಆ ಅಧರ್ಮವನ್ನು ಮಾಡಲಾರೆನು ಅಂತ. ಆಗ ಅವನು, ಅದು ನಿಜ, ಆದರೆ ನೀನು ಈ ಮಂತ್ರವನ್ನು ನಿನ್ನ ಸಹೋದರಿಯಾದ ಮಾದ್ರಿಗೆ ಉಪಚರಿಸು ಅಂತ ಹೇಳ್ತಾನೆ. ಆಗ ಕುಂತಿಯು ಮಾದ್ರಿಯ ಬಳಿ ತೆರಳಿ ಮಾದ್ರಿಗೆ ಆ ಮಂತ್ರ ಪ್ರಯೋಗವನ್ನು ಉಪಚರಿಸುತ್ತಾಳೆ. ಮಾದ್ರಿಯು ಆ ಮಂತ್ರ ವಿದ್ಯೆಯನ್ನು ಕಲಿತ ನಂತರ ಅಶ್ವಿನಿ ದೇವರನ್ನು ಕುರಿತು ಮಂತ್ರವನ್ನು ಉಚ್ಚಾರ ಮಾಡ್ತಾಳೆ. ಆಗ ಇನ್ನೊಂದು ಅಶರೀರವಾಣಿಯು ಹೇಳತ್ತೆ, ಏನಂದರೆ ಈಗ ಹುಟ್ಟಲಿರುವ ಮಕ್ಕಳು ಲೋಕಗಳಲ್ಲೇ ಅತ್ಯಂತ ಸುಂದರವಾಗಿರುವರು, ಹಾಗೆ ಅತ್ಯಂತ ಬುದ್ಧಿಶಾಲಿ ವಿವೇಕವುಳ್ಳವರು ಅಂತ. ಇದನ್ನು ಕೇಳಿ ಅವರಿಗೆ ತುಂಬ ಸಂತೋಷವಾಗತ್ತೆ. ಹೀಗೆ ಮಾದ್ರಿಯು ಅಶ್ವಿನಿ ದೇವತೆಯರನ್ನು ಕುರಿತು ಮಂತ್ರವನ್ನು ಉಚ್ಚರಿಸಿದ ಕಾರಣ ಅವಳಿಗೆ ಅವಳಿ ಮಕ್ಕಳು ಜನಿಸುತ್ತಾರೆ. ಆ ಮಕ್ಕಳಿಗೆ ನಕುಲ ಸಹದೇವ ಅಂತ ಹೆಸರನ್ನ ಇಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಪಂಚಪಾಂಡವರ ಜನನ ಹೇಗಾಯಿತು ಅಂತ ನಾವು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೇನಾಗತ್ತೆ ಅಂತ ನೋಡೋಣ. ಅಲ್ಲಿಯವರೆಗೂ ನಮಸ್ಕಾರ.